ನಮಸ್ಕಾರ, ಗುಡ್ ಮಾರ್ನಿಂಗ್. 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್. 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಸಾಕಷ್ಟು ಸುದ್ದಿಗಳಿದ್ದಾವೆ, ಅವೆಲ್ಲವನ್ನೂ ಕೂಡ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಅನ್ನ ನೋಡ್ಕೊಂಡ್ಬರೋಣ. ಗೃಹಜ್ಯೋತಿ ಯೋಜನೆಗೆ ಇಂದು ಅಧಿಕೃತ ಚಾಲನೆ. ಕಲಬುರಗಿಯಲ್ಲಿ ಅದ್ದೂರಿ ಸಮಾರಂಭ. ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಭಾಗಿ. ನೀವು ದೇಶ ಸುತ್ತಿ ಕಾಂಗ್ರೆಸ್ ಅನ್ನ ಗೆಲ್ಸಿ, ನಾನೇ ಮುಂದೆ ನಿಂತು ಕಲಬುರಗಿಯಲ್ಲಿ ನಿಮ್ಮನ್ ಗೆಲ್ಲಿಸ್ತೀನಿ. ರಾಷ್ಟ್ರೀಯ ಅಧ್ಯಕ್ಷ ಖರ್ಗೆಗೆ ರಾಜ್ಯಾಧ್ಯಕ್ಷ ಡಿಕೆ ಅಭಯ. ಇಂತ ಸರಿ ಇಲ್ಲ ಅಂದ್ರೆ ವಾರ್ಡನ್ಗೆ ಹೊಡಿರಿ, ಹುಳಗಳನ್ನ ಇರುವಂತ ಊಟ ತಿನ್ಸಿ ಬಾರಿಸಿ. ಚಿತ್ರದುರ್ಗ ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಪ್ರಚೋದನೆ. ಚಿಲಕ ಕಾರಣಕ್ಕೆ ಪ್ರಿಯತಮೆ ಮೇಲೆ ರಾಡ್ನಿಂದ ಹಲ್ಲೆ. ಮೈಕು ಲೇಔಟ್ ಪೊಲೀಸರಿಂದ ಆರೋಪಿಯ ಬಂಧನ. ಗಾಯಳು ಯುವತಿಗೆ ನಿಮಾನ್ಸ್ನಲ್ಲಿ ಚಿಕಿತ್ಸೆ. ಇಂದು ಸಂಜೆ ಚಂದ್ರನ ಕಕ್ಷೆಗೆ ಸೇರಲಿದೆ ಚಂದ್ರಯಾನ 3. ನೌಕೆ ಲ್ಯಾಂಡಿಂಗ್ ಬಗ್ಗೆ ವಿಜ್ಞಾನಿಗಳ ಸಂತಸ. ಇಸ್ರೋ ವಿಜ್ಞಾನಿಗಳಲ್ಲಿ ಭಾರಿ ಕುತೂಹಲ. 9 AM ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಈಗ ಮೊದಲ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಅದು ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರ ಪ್ರಚೋದನೆಯ ಒಂದು ಹೇಳಿಕೆ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ವೈರಲ್, ವಾರ್ಡನ್ಗೆ ಹೊಡೀರಿ ಅಂತ ಹೇಳಿರುವಂಥದ್ದು ಆ ವಿಡಿಯೋ ವೈರಲ್ ಆಗ್ತಾ ಇದೆ. ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರ ಮಾತಿದೆ. ಚಿತ್ರದುರ್ಗದ ಕಾಂಗ್ರೆಸ್ನ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯವರ ಪ್ರಚೋದನೆಯ ಹೇಳಿಕೆ. ಕಾನೂನು ವಿದ್ಯಾರ್ಥಿಗಳಿಗೆ ಶಾಸಕರಿಂದ ಈ ರೂಲ್ಸ್ ಬ್ರೇಕ್ ಪಾಠವನ್ನು ಮಾಡಲಾಗಿದೆ. ಕಾನೂನು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನಲ್ಲಿ ಕೊಳೆತ ತರಕಾರಿ ಹಾಕಿದಂಥ ಊಟವನ್ನು ನೀಡಿದ ಆರೋಪ. ಆಡಳಿತ ಪಕ್ಷದ ಶಾಸಕರು ವಾರ್ಡನ್ನ ತೆಗ್ದಾಕ್ರಿ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂದರೆ. ಆದರೆ ಇವ್ರು ಹೇಳಿರುವಂಥ ಪ್ರಚೋದನೆಯ ಮಾತು ನೋಡಿ, ಹುಳ ತಿನ್ಸಿ ತಟ್ಟೆಗೆ ಹಾಕೊಂಡು ಅಂದ್ಕೊಂಡು. ಕೆಲವ್ರಿಗೆ ಚೆನ್ನಾಗಿರುತ್ತೆ ಕೇಳ್ಬೇಕಾರೆ, ಸರಿಯಾಗಿ ಹೇಳಿದ್ದಾರೆ ಶಾಸಕರು ಅಂತ. ಯಾರಾದರೂ ಒಬ್ಬ ತಲೆಕೆಟ್ಟು ಹೇಳಿದ್ರಲ್ವ ಶಾಸಕರು ಅಂತ ತಿನ್ಸ್ಬಿಟ್ರೆ. ವಿದ್ಯಾರ್ಥಿಗಳ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಹಾಸ್ಟೆಲ್ಗೆ ಭೇಟಿಯನ್ನು ಕೊಟ್ಟಿದ್ರು ಶಾಸಕರು. ವಾರ್ಡನ್ ವಿರುದ್ಧ ಹಾಸ್ಟೆಲ್ ಕಾನೂನು ವಿದ್ಯಾರ್ಥಿಗಳು ಆರೋಪವನ್ನು ಮಾಡ್ತಾರೆ. ಇನ್ನೊಮ್ಮೆ ಹೀಗಾದರೆ ವಾರ್ಡನ್ಗೆ ಹುಳ ತಿನ್ಸಿ ಹೊಡೀರಿ ಅಂತ ಹೇಳಿದ್ದಾರೆ ಶಾಸಕ. ಹುಳಗಳನ್ನೆಲ್ಲ ತಟ್ಟೆಗೆ ಹಾಕ್ಕೊಂಡು ವಾರ್ಡನ್ಗೆ ತಿನ್ಸಿ ಅಂತ ಹೇಳಿರುವಂಥದ್ದು ಶಾಸಕರು. ಯೋಚನೆ ಮಾಡಬೇಡಿ, ಹೊಡೀರಿ, ನಾನಿರ್ತೇನೆ ಅಂತ ಹೇಳಿದ್ದಾರೆ ಶಾಸಕರು. ಶಾಸಕ ಕೆಸಿ ವೀರೇಂದ್ರ ಪಪ್ಪಿ ಅವರ ಹೇಳಿಕೆ ಇದು. ವಿದ್ಯಾರ್ಥಿಗಳಿಗೆ ಪ್ರಚೋದಿಸಿದಂಥ ವಿಡಿಯೋ ವೈರಲ್ ಆಗ್ತಾ ಇದೆ. ಈ ಹಿಂದೆನೂ ಕೂಡ ಅಷ್ಟೇ, ಗುಂಡ್ಲುಪೇಟೆ ಶಾಸಕರಾಗಿರುವಂಥ ಗಣೇಶ್ ಪ್ರಸಾದ್ ಅವರು ಹಿಂಗೆ ಮಾಡಿದರು, ನ್ಯಾಯ ಕೊಡ್ಸಿ ನಮಗೆ, ಇಲ್ಲ ಅನ್ಯಾಯ ಆಗ್ತಾ ಇದೆ, ರೋಡ್ ಸರಿ ಇಲ್ಲ, ಟಿಪ್ಪರ್ ಲಾರಿಯವರು ಇಲ್ಲೆಲ್ಲ ಓಡಾಡ್ತಾ ಇದ್ದಾರೆ, ರೋಡ್ ಕಿತ್ಕೊಂಡು ಹೋಗ್ತಾ ಇದೆ ಅಂದರೆ ಟಿಪ್ಪರ್ ಲಾರಿಗಳಿಗೆಲ್ಲ ಕಲ್ಲು ಹೊಡೀರಿ ಅಂತ ಹೇಳಿದ್ರು. ಆಮೇಲೆ ಕ್ಷಮೆ ಕೇಳಿದರು. ಈಗ ಕೆಸಿ ವೀರೇಂದ್ರ ಪಪ್ಪಿ ಅವರ ಸರದಿ. ಇನ್ನೊಂದ್ ಸರಿ ಹಿಂಗ್ ಏನಾದ್ರೂ ಆದ್ರೆ ವಾರ್ಡನ್ನ ರೂಮ್ ಹಾಕೊಂಡ್ ಬಾರಿಸ್ರಿ, ಯೋಚನೆ ಮಾಡ್ಬೇಡ್ರಿ, ಹಾಕೊಂಡ್ ಬಾರಿಸ್ರಿ. ಹಿಂಗ್ ಏನಾದ್ರು ಇನ್ನೊಂದ್ಸರಿ ಹುಳ ಬಳ ಇರೋವು ಅವ್ ಇರೋವು ಇದ್ರೆ ವಾರ್ಡನ್ನ ರೂಮ್ ಹಾಕೊಂಡ್ ಬಾರಿಸ್ರಿ, ನಾವಿರ್ತೀವಿ, ಯೋಚನೆ ಮಾಡ್ಬೇಡ್ರಿ, ಇದ್ಯಾಕೋ ಅತಿ ಆಯ್ತಿದ್ದು, ಬಾರಿಸ್ರಿ ವಾರ್ಡನ್ನ ರೂಮ್ ಹಾಕೊಂಡ್. ಇನ್ನೊಂದ್ಸರಿ ಹಿಂಗ್ ಏನಾದ್ರು ಯೋಚನೆ ಬಾರಿಸ್ರಿ ರೂಮ್ ಹಾಕೊಂಡ್, ಅದ್ರಾಗಿರೋ ಹುಳ ಎಲ್ಲ ಆರ್ಸಿ ಆರಿಸಿ ನೀಟಾಗಿ ಒಂದ್ ತಟ್ಟೆಗೆ ಹಾಕಿ ವಾರ್ಡನ್ ಊಟ ಮಾಡಿಸಿ ಬಾರಿಸ್ಬೇಕು, ಅವನಿಗೆ ಊಟ ಮಾಡಿಸ್ಬೇಕು, ಊಟ ಮಾಡಿಸ್ಬೇಕು, ಬಾರಿಸ್ಬೇಕು ರೂಮ್ ಹಾಕಿ ಮಾಡ್ರಿ, ಇದನ್ನ ಹೇಳ್ತೀನಿ ಅವಾಗ್ಲೇ ಸರಿ ಹೋಗೋದಿದೆ. ನೋಡ್ತಾ ಇದ್ರಿ ವೀರೇಂದ್ರ ಪಪ್ಪಿ ಅವರ ಹೇಳಿಕೆನ. ನನ್ಗೆ ಅನ್ಸಿದ್ದು ಈ ವಿಚಾರದಲ್ಲಿ ಪ್ರಮುಖವಾಗಿ ನೋಡ್ತಾ ಇದ್ರಲ್ಲ ವೀರೇಂದ್ರ ಪಪ್ಪಿ ಅವರ ಹೇಳಿಕೆಯನ್ನ. ಈಗ ಆ ವಾರ್ಡನ್ ತಪ್ಪು ಮಾಡಿದನಪ್ಪ, ಅವ್ನು ರೂಮ್ ಹುಳ ಹಾಕೊಂಡು ತಿನ್ಸ್ಬಿಟ್ಟು ರೂಮಲ್ಲಿ ಹಾಕೊಂಡು ಬಾರಿಸಿ ಅಂತ ಇದ್ರು. ಈಗ ಅವ್ರ ಕ್ಷೇತ್ರಗಳಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು? ಶಾಸಕರನ್ನು ಯಾರಾದರೂ ರೂಮಿಗೆ ಹಾಕೊಂಡು ಹೋಗಿ ಬಾರಿಸ್ಬೇಕಾಗತ್ತಾ ಅನ್ನೋ ಪ್ರಶ್ನೆಗಳು ಬರ್ತವೆ. ಈ ರೀತಿಯಾಗಿ ರೋಡ್ ಸರಿ ಇಲ್ಲ ಅಂದರೆ ಮಣ್ಣು ತಿನ್ಸೋಕ್ಕಾಗತ್ತಾ ಶಾಸಕರುಗಳಿಗೆ? ಈ ರೀತಿಯಾದ ಪ್ರಶ್ನೆಗಳು ಸಹಜವಾಗಿ ಸಾರ್ವಜನಿಕರಿಗೂ ಕೂಡ ಬರುತ್ತೆ. ಇವ್ರು ಹೇಳಿರುವಂಥದ್ದನ್ನೇ ಮಾಡಿದ್ರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ವಿನಾಯಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ನೋಡ್ತಾ ಇದ್ವಿ ಪ್ರಚೋದನೆಯ ಮಾತು, ಹೇಳಿಕೆ ಕೊಡಲಿ ಬೇಡ ಅಂತ ಹೇಳೋದಿಲ್ಲ, ಆಮೇಲೆ ಅವರು ಆಡಳಿತ ಪಕ್ಷದ ಶಾಸಕರು, ವಿರೋಧ ಪಕ್ಷದ ಶಾಸಕರು ಕೂಡ ಅಲ್ಲ, ಅಧಿಕಾರನೂ ಕೂಡ ಇದೆ. ವಾರ್ಡನ್ ತಪ್ಪು ಮಾಡಿದ್ರೆ ಅವರನ್ನ ಕೆಲಸದಿಂದ ವಜಾ ಮಾಡಿಸುವಂಥ ಶಕ್ತಿ ಕೂಡ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಪ್ರಚೋದಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಪೃಥ್ವಿರಾಜ್, ಏನು ಚಿತ್ರದುರ್ಗದ SC/ST ಕಾನೂನು ವಿದ್ಯಾರ್ಥಿಗಳ ಹಾಸ್ಟೆಲ್ಗೆ ಭೇಟಿ ನೀಡಿದ್ದಂತ ವೀರೇಂದ್ರ ಪಪ್ಪಿ ಅವರು ಈ ರೀತಿಯ ಒಂದು ಕಾನೂನು ಉಲ್ಲಂಘನೆ ಆಗುವಂತ ಹೇಳಿಕೆಯನ್ನ ಕಾನೂನು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿರುವಂತದ್ದು ಎಷ್ಟು ಸರಿ ಅನ್ನುವಂತ ಚರ್ಚೆ ಇದೀಗ ಶುರುವಾಗಿದ್ದು ಯಾಕೆ ಅಂತ ಹೇಳಿದ್ರೆ, ಏನು ಕಾನೂನು ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ಊಟದ ವ್ಯವಸ್ಥೆ ಸರಿ ಇಲ್ಲ, ಅಲ್ಲಿ ಕೊಳೆತ ತರಕಾರಿಗಳನ್ನ ಹಾಕಿ ಊಟ ಮಾಡಿಕೊಡ್ಲಾಗ್ತದೆ ಅನ್ನುವಂತ ಆರೋಪಗಳನ್ನ ವಿದ್ಯಾರ್ಥಿಗಳು ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ
ಇಲ್ಲಿಯ ಶಾಸಕರು ಅಲ್ಲಿಗೆ ಭೇಟಿ ಕೊಡ್ಬೇಕಾಗುತ್ತೆ, ಅದನ್ನ ಅವ್ರು ಮಾಡಿದ್ದಾರೆ, ತೊಂದರೆ ಇಲ್ಲ. ಆದ್ರೆ ಅಲ್ಲಿಗೆ ಭೇಟಿ ಕೊಟ್ಟಂತ ಶಾಸಕರು ಯಾರು ಅಲ್ಲಿಯ ವಾರ್ಡನ್ ಇದ್ದಾರೆ ಅವ್ರ ಮೇಲೆ ಕ್ರಮಕ್ಕೆ ಸರ್ಕಾರಕ್ಕೆ ಬರಿಬಹುದಾಗಿರ್ಬೋದು ಅಥವಾ ಅಧಿಕಾರಿಗಳಿಗೆ ಶಿಫಾರಸು ಮಾಡಬಹುದಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಅವ್ರ ಕೈಯಲ್ಲೇ ಇರುತ್ತೆ. ಯಾಕೆಂದ್ರೆ ಅವರು ಒಂದು ಆಡಳಿತ ಪಕ್ಷದಲ್ಲಿ ಇರುವಂತದ್ದು ಅವ್ರದೇ ಸರ್ಕಾರ ಇದೆ, ಅದೆಲ್ಲವೂ ಕೂಡ ಸಾಧ್ಯ ಕೂಡ. ಯಾರು ತಪ್ಪು ಮಾಡಿರ್ತಾರೆ ಅವ್ರು ಶಿಕ್ಷೆ ಆಗುತ್ತೆ. ಆದ್ರೆ ಅಲ್ಲಿ ವಿದ್ಯಾರ್ಥಿಗಳು ಏನಿದ್ದಾರೆ ಅವ್ರಿಗೆ ಒಂದ್ ರೀತಿ ಪ್ರಚೋದನಕಾರಿಯಾಗಿ ಹೊಡೀರಿ, ಅವ್ರಿಗೆ ಹುಳ ಹಾಕಿ ತಿನ್ಸಿ ಅನ್ನುವಂತ ಹೇಳಿಕೆ ಇದೆಯಲ್ಲ, ಅದು ಕೂಡ ನಿಜಕ್ಕೂ ಕೂಡ ಇದು ಅವರನ್ನ ಪ್ರಚೋದನಕಾರಿಯಾಗಿ ಮಾಡುವಂತ. ವಿನಾಯಕ್ ಅವ್ರು ಹೇಳಿದ್ದನ್ನ ಅವ್ರೀಗ ಸರಿ ಅಂತ ಒಪ್ಕೊಳ್ಬೇಕು ಆಕ್ಚುಲಿ. ಬಿಕಾಸ್ ಇದು ವಾರ್ಡನ್ ವಿಚಾರದಲ್ಲಿ ಮಾತ್ರ ಅಪ್ಲೈ ಆಗಬಾರ್ದು, ಶಾಸಕರುಗಳ ವಿಚಾರದಲ್ಲೂ ಅಪ್ಲೈ ಆಗ್ಬೇಕು, ಅವ್ರ ಕ್ಷೇತ್ರದಲ್ಲೂ ಅಪ್ಲೈ ಆಗ್ಬೇಕು. ಅವ್ರು ಹೇಳ್ದಂತೆ ಈಗ ಕೆಲಸ ಮಾಡಿಲ್ಲ ಅಂದ್ರೆ, ರೋಡ್ ಸರಿ ಇಲ್ಲ ಅಂದ್ರೆ, ಮನೆ ಮುಂದೆ ಚರಂಡಿ ಸರಿ ಇಲ್ಲ ಅಂದ್ರೆ, ಮನೆ ಮುಂದೆ ಇರುವಂತ ಲೈಟ್ ಕಂಬದಲ್ಲಿ ಲೈಟ್ ಬರ್ತಾ ಇಲ್ಲ ಅಂದ್ರೆ, ಅಲ್ಲಿ ಸರಿಯಾಗಿ ಯಾವುದೇ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಬೇಕಂತೆ ಶಾಸಕರಿಗೆ? ಅವ್ರು ರೆಡಿ ಆಗಿರ್ತಾರ ಇಂಥದ್ದಕ್ಕೆ? ಅಲ್ಲಿ ಯಾರಾದ್ರೂ ಬಂದ್ಬಿಟ್ಟು ಅಲ್ಲಿರುವಂತ ಗ್ರಾಮಸ್ಥರುಗಳೆಲ್ಲ ಪ್ರಚೋದನೆ ಕೊಟ್ಬಿಟ್ರೆ ನನಗೆ ಪಾಪ ಶಾಸಕರ ಮೇಲೆ ಇರುವಂತ ಕಾಳಜಿ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಯಾರಾದ್ರೂ ಬಂದ್ಬಿಟ್ಟು ಅಲ್ಲಿ ಹೇಳ್ಬಿಟ್ಟು ಇಲ್ಲಿ ವ್ಯವಸ್ಥೆ ಸರಿ ಇಲ್ಲ ಅಂದ್ರೆ ಶಾಸಕರನ್ನ ರೂಮ್ ಒಳಗೆ ಹಾಕೊಂಡು ತದಕ್ ಬಿಟ್ರೆ ಅಂತ ಹೇಳ್ಬಿಟ್ರೆ ಅನ್ನುವಂತ ಭಯ ಅಷ್ಟೇ. ಈಗ ಈ ಪ್ರಶ್ನೆ ಸಹಜವಾಗಿ ಸಾರ್ವಜನಿಕರಲ್ಲಿ ಉಟ್ಕೊಳ್ತದೆ. ಯಾಕೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ಅವರು ಯಾವಾಗ್ಲೂ ಅವ್ರ ಜೊತೆನೆ ಇರ್ಬೇಕಾಗುತ್ತೆ, ಜೊತೆಗೆ ಅವ್ರ ಸಮಸ್ಯೆಗಳನ್ನ ಆಲಿಸ್ಬೇಕಾಗುತ್ತೆ. ನಿಜಕ್ಕೂ ಕೂಡ ಯಾವುದೇ ಸಮಸ್ಯೆಗಳು ಆದಾಗ ಆ ಜಾಗಗಳಿಗೆ ಅವರು ತೆರಳಿ ಆ ಸಮಸ್ಯೆಗಳನ್ನ ಬಗೆಹರಿಸುವಂತ ಸಂದರ್ಭದಲ್ಲಿ ಇವರು ಲೋಪ ಎಸಗಿದಾಗ, ಅವ್ರು ನಿರ್ಲಕ್ಷ್ಯ ವಹಿಸಿದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಇಂತಹ ಸಂದರ್ಭವನ್ನ ಬಳಸಿಕೊಂಡು ಶಾಸಕರ ಮೇಲೆ ಅಲ್ಲೇ ಮಾಡುವಂತ ಪ್ರಯತ್ನ ಕೂಡ ಆಗಬಹುದು. ಈ ಪ್ರಚೋದನಕಾರಿಯನ್ನ ನೋಡ್ತಾ ಇದ್ರೆ ಇದು ಇವ್ರ ಮಟ್ಟಿಗೆ ಎಷ್ಟು ಸರಿ ಅನ್ನೋದು ಕೂಡ ಈ ಪ್ರಶ್ನೆ ಆಗಿದೆ ಪೃಥ್ವಿರಾಜ್. ಅದೇ ವಾರ್ಡನಿಗ್ ಮಾತ್ರ ಅಪ್ಲೈ ಆಗೋದಲ್ಲ, ಶಾಸಕರಿಗೂ ಅಪ್ಲೈ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಅನ್ನುವಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ನಡೀತಾ ಇರುವಂಥದ್ದು. ಬಟ್ ಮಾತನಾಡುವಂಥ ಸಂದರ್ಭದಲ್ಲಿ ಇನ್ನು ಮುಂದೇನಾದರೂ ಎಚ್ಚರಿಕೆಯಿಂದ ಇದ್ರೆ ಒಳ್ಳೆಯದು. ಬಿಕಾಸ್ ಅವ್ರ ಶಾಸಕರು ಈಗ ಮಾಮೂಲಿ ರೀತಿಯಲ್ಲಿ ಅಲ್ಲ, ಪ್ರತಿಯೊಂದು ಹೇಳಿಕೆಗಳು ಕೂಡ ತುಂಬ ಚರ್ಚೆಗೆ ಗ್ರಾಸ ಆಗುತ್ತೆ. ಸೊ ನೋಡ್ಕೊಂಡು ಮಾತಾಡಲಿ ವೀರೇಂದ್ರ ಪಪ್ಪಿ ಅವರು. ಮುಂದಿನ ಸುದ್ದಿಗೆ ಹೋಗೋಣ. ಲೋಕಸಭೆ ಎಲೆಕ್ಷನ್ನಲ್ಲಿ ದೋಸ್ತಿಯ ಗೊಂದಲ. ಅದು ದೋಸ್ತಿ ಅಂದರೆ JDS ಮತ್ತು BJPಯ ನಡುವೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ರ ಮಾಜಿ CM ಬೊಮ್ಮಾಯಿ ಅವರು ಅನ್ನುವಂತ ಪ್ರಶ್ನೆ ಇದೆ. ಬೊಮ್ಮಾಯಿ ಯಾಕಪ್ಪ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಾರೆ ಅಂತ ಅನ್ಕೊಬೋದು ನೀವು. ಬಿಕಾಸ್ ಕುಮಾರಸ್ವಾಮಿಯವರು ಕರೆದಿದ್ದಂಥ ಸುದ್ದಿಗೋಷ್ಠಿಗೆ ಕೂತ್ಕೊಳ್ತಾರೆ, ಅವ್ರು ಮಾತನಾಡುವಂಥ ಪ್ರತಿ ಮಾತಿಗೂ ಕೂಡ ಬೆಂಬಲವಾಗಿ ನಿಂತ್ಕೊಳ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಲೋಕಸಭೆಯಲ್ಲಿ ಹೊಂದಾಣಿಕೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಬೊಮ್ಮಾಯಿಯವರು ಅನ್ನುವಂಥ ಪ್ರಶ್ನೆಯನ್ನು ಕೆಲವರು BJPಯವರು ಎತ್ತುತ್ತಾ ಇರುವಂಥದ್ದು. BJP ಹೈಕಮಾಂಡ್ನಿಂದ ಸಿಗ್ತಾ ಇಲ್ಲ ಇನ್ನೂ ಸ್ಪಷ್ಟ ಉತ್ತರ. ಬಿಕಾಸ್ ಹೈಕಮಾಂಡ್ನಿಂದ ಇತ್ತ ಕಡೆ ತಿರುಗೂ ನೋಡ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಇನ್ನೂ ವಿರೋಧ ಪಕ್ಷ ನಾಯಕ ರಾಜ್ಯಾಧ್ಯಕ್ಷರನ್ನ ಆಯ್ಕೆ ಮಾಡಲಿಕ್ಕೂ ಕೂಡ ಆಗಿಲ್ಲ. HDK ಜೊತೆ ಜಂಟಿ ಸುದ್ದಿಗೋಷ್ಠಿಯನ್ನು ಮಾಡಿದರು ಬೊಮ್ಮಾಯಿಯವರು. HDK ಜೊತೆ ಹೋಗಿದ್ದಕ್ಕೆ BJPಯ ಕೆಲ ನಾಯಕರು ಬೇಸರಗೊಂಡಿದ್ದಾರೆ. ನೈಸ್ ಹಗರಣದ ಸುದ್ದಿಗೋಷ್ಠಿಗೆ ಹೋಗಿದ್ರು ಬೊಮ್ಮಾಯಿಯವರು. ವಿರೋಧ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕ್ಲಾರಿಟಿ ಇಲ್ಲ BJPಯಲ್ಲಿ. ಇನ್ನು ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂಥದ್ದು ಕುಮಾರಸ್ವಾಮಿಯವರು. ಅವರ ಬೆಂಬಲವಾಗಿ ನಿಂತ್ಕೊಂಡು ಬೊಮ್ಮಾಯಿಯವರು ಅವರು ಕೂಡ ಅವ್ರ ಜೊತೆಯಲ್ಲಿ ಕೂತ್ಕೊಂಡು ಅವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದರು. ಕುಮಾರಸ್ವಾಮಿ ಜೊತೆ ಜಂಟಿ ಹೋರಾಟ ಅಂತ ಕೂಡ ಹೇಳಿದರು ಬೊಮ್ಮಾಯಿಯವರು. ಲೋಕಸಭೆ ಎಲೆಕ್ಷನ್ನಲ್ಲಿ ಮೈತ್ರಿಯ ನಿರೀಕ್ಷೆಯನ್ನು ಮಾಡಿದ್ರ ಬೊಮ್ಮಾಯಿಯವರು ಅನ್ನುವಂಥ ಪ್ರಶ್ನೆ ಕೂಡ ಇದೆ. ವರಿಷ್ಠರಿಂದ ಇನ್ನೂ ಕೂಡ ಯಾವುದೇ ಸ್ಪಷ್ಟ ಸಂದೇಶ ಅಂತೂ ಸಿಕ್ಕಿಲ್ಲ. ನೋಡಬೇಕು ಏನಾಗುತ್ತೆ ಅಂತ. ಆದರೆ JDS ಮಾಡ್ತಾ ಇರುವಂತಹ ಒಂದು ಆರೋಪಗಳಿಗೆ ಧ್ವನಿಗೂಡಿಸ್ತಾ ಇದ್ದಾರೆ ಬೊಮ್ಮಾಯಿಯವರು ಮತ್ತು BJP ನಾಯಕರು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಬೊಮ್ಮಾಯಿಯವರ ಒಂದು ನಡೆ ನುಡಿಗಳಿದೆಯಲ್ಲ, ಇದು ಸಹಜವಾಗಿ BJPಯ ಕಾರ್ಯಕರ್ತರಲ್ಲೂ ಕೂಡ ಒಂದು ಅನುಮಾನ ಮೂಡಿಸುತ್ತೆ. ಮೋಸ್ಟ್ ಪ್ರಾಬಲಿ ಲೋಕಸಭೆಗೆ JDS ಮತ್ತು BJP ಹೊಂದಾಣಿಕೆ ಮಾಡಿಕೊಳ್ಳುತ್ತೇನೋ ಅನ್ನುವ ರೀತಿಯಲ್ಲಿ ಇವರ ನಡೆ ನುಡಿ ಇರುವಂಥದ್ದು. ನಾ JDS ಜೊತೆ ಲೋಕಸಭೆ ಚುನಾವಣೆಗೆ ಮೈತ್ರಿ ಆಗುತ್ತಾ ಆಗಲ್ವಾ ಅನ್ನುವಂಥ ಪ್ರಶ್ನೆಗೆ ಇದುವರೆಗೂ ಉತ್ತರ ಸಿಕ್ಕಿಲ್ಲ. ಕೊನೆ ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು. ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶವಿಲ್ಲದೆ ಬೊಮ್ಮಾಯಿಯವರಿಗೂ ಕೂಡ ಏನಾಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಗೊಂದಲ ಇದೆ. ನಾ HDK ಜೊತೆ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ರು ಬೊಮ್ಮಾಯಿಯವರು. BJPಯವರ ಜೊತೆ ಪ್ರತಿಭಟನೆಗೆ ಕೈ ಜೋಡಿಸಿದ್ರು HD ಕುಮಾರಸ್ವಾಮಿಯವರು. ಅಮಾನತು ಮಾಡಿದಂಥ ಸಂದರ್ಭದಲ್ಲಿ ಅವರೆಲ್ಲ ಪ್ರತಿಭಟನೆ ಮಾಡಬೇಕಾದ್ರೆ ಅವ್ರ ಜೊತೆ ಕೂತ್ಕೊಂಡು ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಏಕಾಂಗಿಯಾಗಿ ಪಕ್ಷದಿಂದ ಹೋರಾಟ ಅಂತ ಹೇಳಿದ್ದಾರೆ ದೇವೇಗೌಡರು ಒಂದು ಕಡೆ. ಬಿಕಾಸ್ NDA ಕೂಟದವರು ಆಹ್ವಾನವನ್ನು ಮಾಡಿರಲಿಲ್ಲ, ಇಂಡಿಯಾ ಕೂಟದವರು ಆಹ್ವಾನವನ್ನು ಕೊಟ್ಟಿರಲಿಲ್ಲ ದೇವೇಗೌಡರಿಗೆ.
ಈಗ ಮೈತ್ರಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಚರ್ಚೆ ಮುಂದುವರೆದಿರುವಂತದ್ದು. ಈ ಸಂದರ್ಭದಲ್ಲಿ ಮೈತ್ರಿ ಬಗ್ಗೆ ಮಾತನಾಡಿದ್ರು ಬಸವರಾಜ ಬೊಮ್ಮಾಯಿ ಅವರು. ಅದ್ರ ಬಗ್ಗೆ ನಿರೀಕ್ಷೆ ಇದೆ, ಚರ್ಚೆಗಳು ಆಗ್ತಾ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ ಮಾತನಾಡಿದ್ರು. ಸೊ ಜೆ ಡಿ ಎಸ್ ಜೊತೆ ಮೈತ್ರಿಗೆ ಮೂಲ ಬಿಜೆಪಿಗರ ವಿರೋಧ ಅಂತೆ. ಕೆಲವರು ಇರ್ತಾರೆ ಎಲ್ಲದಕ್ಕೂ ಕೂಡ ಕೆಲವರು ವಿರೋಧವನ್ನ ಮಾಡುವಂತವರು, ಬಟ್ ಹೈಕಮಾಂಡ್ ಲೆವೆಲ್ ಅಲ್ಲಿ ಯಾವ ರೀತಿಯಾಗಿ ನಮಗೆ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದನ್ನ ಅನುಕೂಲವನ್ನ ನೋಡಿಕೊಂಡು ಮೈತ್ರಿ ಮಾಡ್ಕೊಬೇಕಾ ಬೇಡವಾ ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾರೆ. ಹೈಕಮಾಂಡ್ ನಡೆ ಬಗ್ಗೆ ಬೊಮ್ಮಾಯಿ ಅವರಿಗೂ ಕೂಡ ಇನ್ನೂ ಗೊಂದಲ ಇರುವಂಥದ್ದು. ಬಿಕಾಸ್ ಒಂದ್ ಕಡೆ ವಿರೋಧ ಪಕ್ಷ ನಾಯಕನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ಕೆ ಮಾಡಿಲ್ಲ, ಆಲ್ಮೋಸ್ಟ್ ಬೊಮ್ಮಾಯಿ ಅವರೇ ಆಗ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇರುವಂತಹ ಸಂದರ್ಭದಲ್ಲೂ ಇನ್ನೂ ಆಯ್ಕೆ ಆಗಿಲ್ಲ. ಅದರ ಜೊತೆಗೆ ಮೈತ್ರಿ ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ನೋಡೋದಾದ್ರೆ ಗೊಂದಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಲವೊಂದ್ ಕಡೆ ನಿರೀಕ್ಷೆ ಇತ್ತು ಅಂತ ಕಾಣಿಸುತ್ತೆ ಕೃಷ್ಣ ಬೊಮ್ಮಾಯಿ ಅವರಿಗೆ ಲೋಕಸಭೆ ಚುನಾವಣೆಗೆ ಹೊಂದಾಣಿಕೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ವಿಚಾರದಲ್ಲಿ ಲೆಕ್ಕಾಚಾರ ಇತ್ತು ಅಂತ ಕಾಣಿಸುತ್ತೆ. ಆದ್ರೆ ಈಗ ತುಂಬಾ ಡಿಲೇ ಆಗ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ಬೊಮ್ಮಾಯಿ ಅವರಿಗೂ ಗೊಂದಲ, ಯಾವ ಸ್ಟ್ಯಾಂಡ್ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಬಿಜೆಪಿ ಅವರಿಗೂ ಕೂಡ ಗೊಂದಲ ಇದೆ ಅಂತ ಕಾಣಿಸುತ್ತೆ. ಕುಮಾರಸ್ವಾಮಿ ಅವರ ಹೇಳಿಕೆ, ಅವ್ರು ಮಾಡ್ತಾ ಇರುವಂತ ಆರೋಪ, ಅವರ ನಡೆಯನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲು ಪೃಥ್ವಿರಾಜ್, ಈಗಾಗಲೇ ಬಿಜೆಪಿ ಮತ್ತೆ ಜೆ ಡಿ ಎಸ್ ನ ಗೊಂದಲದ ಬಗ್ಗೆ, ದೋಸ್ತಿ ಬಗ್ಗೆ ಇನ್ನೂ ಕೂಡ ಗೊಂದಲ ನಿರ್ಮಾಣ ಆಗಿರುವಂತದ್ದು. ಯಾಕಂದ್ರೆ ಇನ್ನೂ ಕೂಡ ಹೈಕಮಾಂಡ್ ನಾಯಕರಿಂದ ಕ್ಲಾರಿಟಿ ರಾಜ್ಯ ನಾಯಕರಿಗೆ ಬಂದಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ರಾಜ್ಯದ ಬಿಜೆಪಿ ನಾಯಕರು ಒಂದು ರೀತಿ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಏನ್ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ಚಿಂತನೆಯಲ್ಲಿ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಒಂದ್ ಕಡೆಗೆ ಮಾಜಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಸರ್ಕಾರದ ವಿರುದ್ಧವಾಗಿ ಒಂದು ರೀತಿ ಸಮರವನ್ನು ಮುಂದುವರಿಸ್ತಾ ಇದ್ದಾರೆ, ಮತ್ತೆ ಭ್ರಷ್ಟಾಚಾರದ ಆರೋಪವನ್ನು ಕೂಡ ದೊಡ್ಡ ಮಟ್ಟದಲ್ಲಿ ವರಿಸ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಧ್ವನಿಗೂಡಿಸುವಂತ ಕೆಲಸವನ್ನ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಪ್ರಮುಖವಾಗಿ ಅವ್ರ ಜೊತೆ ಹೋದಂತ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಏನಾದ್ರೂ ಪರ್ಮಿಷನ್ ಕೊಟ್ಟಿದ್ದಾರೆ, ಅನುಮತಿಯನ್ನು ಕೊಟ್ಟಿದ್ದಾರೆ, ಅನುಮತಿಯನ್ನು ತೆಗೆದುಕೊಂಡು ಅವ್ರು ಹೋಗ್ತಾರಾ, ಅಥವಾ ರಾಜ್ಯ ಇರತಕ್ಕಂಥ ಉಳಿದ ಅಂದ್ರೆ ಸ್ನೇಹಿತರು ಏನು ಅನ್ಕೋತಾರೆ ಅನ್ನೋ ಒಂದು ಚಿಂತೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಇರುವಂತದ್ದು. ಈ ಹಿಂದೆ ಏನು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಸುದ್ದಿಗೋಷ್ಠಿ ಏನು ಮಾಡಿದ್ರು ಅಂದ್ರೆ ನೈಸ್ ಹಗರಣಕ್ಕೆ ಸಂಬಂಧಪಟ್ಟ ಸುದ್ದಿಗೋಷ್ಠಿ ಮಾಡಿದಂತ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾಗಿರತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಅವರ ಕೊಠಡಿಗೆ ಹೋಗಿದ್ರು. ಕೊಠಡಿಗೆ ಹೋದಂತ ಸಂದರ್ಭದಲ್ಲಿ ಅರಗ ಜ್ಞಾನೇಂದ್ರ ಅವರು ಕೂಡ ಅವ್ರ ಜೊತೆಗಿದ್ರು. ಆದ್ರೆ ಮೂಲ ಬಿಜೆಪಿಯ ಶಾಸಕರು, ಒಂದಷ್ಟು ಜನ ಶಾಸಕರು ಬಸವರಾಜ ಬೊಮ್ಮಾಯಿ ಅವರ ನಡೆಗೆ ಅಸಮಾಧಾನಗೊಂಡಿರುವಂತದ್ದು. ಅಂದ್ರೆ ತಮ್ಮ ಕಚೇರಿಗೆ ಕುಮಾರಸ್ವಾಮಿ ಅವರು ಬರಬೇಕಾಗಿತ್ತು, ಆದ್ರೆ ಅವ್ರ ಕಚೇರಿಗೆ ಬಸವರಾಜ ಬೊಮ್ಮಾಯಿಯವರು ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಒಂದು ರೀತಿ ಪಕ್ಷದಲ್ಲಿ ಹಿರಿಯ ನಾಯಕರಾಗಿದ್ದಂಥವ್ರು, ಅವ್ರು ಹೋಗಬಾರ್ದಾಗಿತ್ತು ಅನ್ನೋ ಒಂದು ಅಸಮಾಧಾನವನ್ನ ಒಂದು ರೀತಿ ತೋಡ್ಕೊಂಡಿರುವಂಥದ್ದು. ಒಂದು ಕಡೆಗೆ ಈಗಾಗಲೇ ಸುನೀಲ್ ಕುಮಾರ್ ಕೂಡ ಹೇಳಿದ್ದಾರೆ ಕುಮಾರಸ್ವಾಮಿ ಅವರ ದರ್ದು, ಅಂದ್ರೆ ಬಿಜೆಪಿ ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ನಾಯಕತ್ವ ದರ್ದೇನ್ ಬೇಡ ಅನ್ನೋದ್ರ ಬಗ್ಗೆ ಕೂಡ ಸುನೀಲ್ ಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಒಂದಷ್ಟು ಗೊಂದಲ ರಾಜ್ಯ ಬಿಜೆಪಿ ನಾಯಕರು ಉಂಟಾಗಿದೆ. ಹೈಕಮಾಂಡ್ ನಾಯಕರು ಇದಕ್ಕೆಲ್ಲ ಕೂಡ ಸ್ಪಷ್ಟನೆಯನ್ನು ಕೊಟ್ಟದೇ ಆದಲ್ಲಿ ಒಂದು ರೀತಿ ರಾಜ್ಯದ ಬಿಜೆಪಿ ನಾಯಕರು ಆ ಒಂದು ಸ್ಪಷ್ಟೆಯ ಆಧಾರದ ಮೇಲೆ ಮುಂದಿನ ಹೆಜ್ಜೆಯನ್ನು ಇಡುವಂತಹ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾರೆ. ಆದ್ರೆ ಈಗ ಹೈಕಮಾಂಡ್ ನಾಯಕರಿಂದಾನೇ ಇನ್ನೂ ಕೂಡ ವಿಪಕ್ಷ ನಾಯಕನ ಆಯ್ಕೆ ಆಗಿರ್ಬೋದು, ಮತ್ತೆ ರಾಜ್ಯದ ಶಾಖಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಒಂದು ರೀತಿ ಅಂತಿಮ ಒಂದು ನಿರ್ಧಾರವನ್ನು ಕೂಡ ಮಾಡಿಲ್ಲ. ಅದ್ರ ಜೊತೆಗೆ ರಾಜ್ಯ ಮಟ್ಟದಲ್ಲೂ ಕೂಡ ಯಡಿಯೂರಪ್ಪನವರಂತ ನಾಯಕರು, ಅಂದ್ರೆ ಏನು ಹಿರಿಯ ನಾಯಕರ ಮಾರ್ಗದರ್ಶನದ ಆಧಾರದ ಮೇಲೆ ಯಾವ ರೀತಿಯಾಗಿ ನಾವು ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ರೀತಿ ಹಿರಿಯ ನಾಯಕರು ಕೂಡ ರಾಜ್ಯ ಬಿಜೆಪಿಯಲ್ಲಿ ಇಲ್ಲ. ಹೀಗಾಗಿ ಈ ರಾಜ್ಯ ಬಿಜೆಪಿಯ ನಾಯಕರು ಈಗ ಒಂದು ರೀತಿ ಗೊಂದಲಕ್ಕೆ ಸಿಲುಕಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ರೀತಿ ಗೊಂದಲಕ್ಕೆ ಸಿಲುಕಿದ್ದಾರೆ. ಯಾಕಂದ್ರೆ ಈಗಾಗಲೇ ಸರ್ಕಾರದ ವಿರುದ್ಧವಾಗಿ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು ಕೂಡ ಕೇಳಿ ಬರ್ತಾ ಇದಾವೆ, ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಒಂದು ರೀತಿ ಒಂದಷ್ಟು ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ. ಅವ್ರ ಜೊತೆಗೆ ಧ್ವನಿಗೂಡಿಸುವ ನಿಟ್ಟಿನಲ್ಲಿ, ಅವ್ರ ಜೊತೆ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ನಾನು ಯಾವ ರೀತಿಯಾಗಿ ಎಚ್ಚರಿಕೆಯನ್ನು ಹೆಜ್ಜೆ ಇಡಬೇಕು, ಅವ್ರ ಜೊತೆ ಯಾವ ರೀತಿ ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ರೀತಿ ಚಿಂತೆಗೀಡಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ರಾಜ್ಯದಲ್ಲಿ ಎಷ್ಟೇ ದ್ವೇಷ ರಾಜಕಾರಣ ಅಂದ್ರೆ ಆಲ್ಮೋಸ್ಟ್ ಮಾತಿನಲ್ಲೇ ಇರುತ್ತೆ, ಮಾತಲ್ಲಿ ವಾಗ್ಯದ್ದ ಇರುತ್ತೆ, ಬಿಟ್ರೆ ತೀರಾ ಜಗಳಾಡುವಂಥದ್ದು ತುಂಬಾ ರೇರ್ ನಾವು ನೋಡೋದು. ಆದ್ರೆ ಆಂಧ್ರ ಪ್ರದೇಶದಲ್ಲಿ ಮಾತ್ರ ದ್ವೇಷದ ರಾಜಕಾರಣನೇ ಹೆಚ್ಚು. ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ TDP ಹಾಗೂ YSRCP ಕಾರ್ಯಕರ್ತರ ನಡುವೆ ಜೋರ ಗಲಾಟೆ ಆಗಿದೆ. CM ಜಗನ್ಮೋಹನ್ ರೆಡ್ಡಿ ಹಾಗೂ ಚಂದ್ರಬಾಬು ನಾಯ್ಡು ಬೆಂಬಲಿಗರ ನಡುವೆ ಮಾರಾಮಾರಿ ಆಗಿದೆ. ವಾಹನಗಳ ಮೇಲೆ ಕಲ್ಲು ತೂರಿದ್ದಾರೆ, ಪೊಲೀಸ್ ವಾಹನಗಳಿಗೆ ಬೆಂಕಿ ಇಟ್ಟು ಪಲ್ಟಿ ಹೊಡೆಸಿದ್ದಾರೆ, ಪೊಲೀಸರ ಮೇಲೆ ಹಲ್ಲೆಯಾಗಿದೆ. ಸಿಟ್ಟಿಗೆದ್ದಂಥ ಪೊಲೀಸರು ಜನರ ಮೇಲೆ ಕಲ್ಲು ತೂರಿದ್ದಾರೆ, ಆ ಕಡೆಯಿಂದ ಜನ ಪೊಲೀಸರ ಮೇಲೆ ಪ್ರತಿದಾಳಿಯನ್ನು ಮಾಡಿದ್ದಾರೆ, ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಗಲಾಟೆಯಲ್ಲಿ ಕೆಲ ಪೊಲೀಸರಿಗೆ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕೆಲ ಕಾರ್ಯಕರ್ತರು ಆಸ್ಪತ್ರೆ ಸೇರಿದ್ದಾರೆ. ಇಂದು ಚಿತ್ತೂರು ಜಿಲ್ಲಾ ಬಂದ್ಗೆ YSRCP ಕರೆಯನ್ನು ಕೊಟ್ಟಿದೆ. ಬೂದಿ ಮುಚ್ಚಿದ ಕೆಂಡದಂತಿದೆ ಚಿತ್ತೂರು. Hey!
ಗದಗ ಜಿಲ್ಲೆ ಲಕ್ಷ್ಮೇಶ್ವರದಲ್ಲಿ ಹೊಡೆದಾಟ ನಡೆದಿದೆ. ಆಸ್ಪತ್ರೆ ಆವರಣದಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ಆಸ್ಪತ್ರೆ ಬಳಿಕ ರೋಡಲ್ಲೂ ಕೂಡ ಬಡಿದಾಟ ಆಗಿರುವಂಥದ್ದು. ಬಸ್ ನಿಲ್ದಾಣದ ಎದುರು ಗಲಾಟೆಯ ವಿಡಿಯೋ ವೈರಲ್ ಆಗ್ತಾ ಇದೆ. ಗಲಾಟೆಯಲ್ಲಿ ಹಲವರಿಗೆ ಗಂಭೀರವಾದಂಥ ಗಾಯ ಆಗಿದೆ. ಹಣಕಾಸಿನ ವಿಚಾರಕ್ಕೆ ನಡೆದಂಥ ಘಟನೆ ಇದು. ಕೈಲಿದ್ದಂಥ ಬಳೆಯನ್ನು ಬಿಚ್ಚಿಕೊಂಡು ಹೊಡೆದಿರುವಂಥದ್ದು ಯುವಕ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ ಸರ್ ಬಾಲಿ ಸರ್ ಸರ್ ವರ್ಗಾವಣೆ ಗೊಂದಲದ ನಡುವೆ ಮತ್ತೊಂದು ಗೊಂದಲ ಪೊಲೀಸ್ ಇಲಾಖೆಯಲ್ಲಿ. ಐಪಿಎಸ್ ಹಾಗೂ ನಾನ್ ಐಪಿಎಸ್ ಪೋಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈಟ್. ಐಪಿಎಸ್ ಹಾಗೂ ಐಪಿಎಸ್ ಯೇತರ ಪೋಸ್ಟಿಂಗ್ ವಿಚಾರದಲ್ಲಿ ಫೈಟ್ ನಡೀತಾ ಇದೆ. ಗೃಹ ಇಲಾಖೆಯಲ್ಲಿ ತಾರತಮ್ಯ ಸರಿಪಡಿಸಲಿಕ್ಕೆ ಸರ್ಕಸ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಚಾಲೆಂಜಸ್ಸು ಕೂಡ ಇದರಲ್ಲಿರುವಂಥದ್ದು. ಯಾರು ಯಾವ ರೀತಿಯಾಗಿ ಪೋಸ್ಟಿಂಗನ್ನು ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ತಾರತಮ್ಯವನ್ನು ಮಾಡಲಾಗ್ತಾ ಇದೆ ಅಂತ ಆರೋಪವನ್ನು ಮಾಡಲಾಗಿದೆ. ಎಸ್ ಪಿ ದರ್ಜೆಯ ಐಪಿಎಸ್ ಯೇತರ ಹುದ್ದೆಗಳಿಗೆ ಐಪಿಎಸ್ ಅಧಿಕಾರಿಗಳನ್ನು ನೇಮಕ ಮಾಡಲಾಗ್ತದೆ. ಇದರಿಂದಾಗಿ ಐಪಿಎಸ್ ಯೇತರ ಅಧಿಕಾರಿಗಳಿಗೆ ಅನ್ಯಾಯವಾಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ, ಅದನ್ನು ಸರಿಪಡಿಸಿ ಅಂತ ಪೊಲೀಸ್ ಅಧಿಕಾರಿಗಳು ಆಗ್ರಹಿಸಿದ್ದಾರೆ. ಅರ್ಹ ಡಿವೈಎಸ್ಪಿಗಳಿಗೆ ಮುಂಬಡ್ತಿ ಸಿಗ್ತಾ ಇಲ್ಲ ಅಂತ ಬೇಸರವನ್ನು ಹೊರಹಾಕಲಾಗಿದೆ. ಗೃಹ ಇಲಾಖೆಗೆ ಪತ್ರವನ್ನು ಬರೆದಿರುವಂಥದ್ದು ಬೆಂಗಳೂರಿನ ಸಂಚಾರ ವಿಭಾಗದ ACP ಆಗಿರುವಂಥ ಪಾಂಡುರಂಗ ಅವರು ಪತ್ರವನ್ನು ಬರೆದಿದ್ದಾರೆ. ಈ ರೀತಿಯಾಗಿ ಅನ್ಯಾಯ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ. ನಮ್ಮ ಪೋಸ್ಟಿಂಗ್ಗಳಿಗೆ ಬೇರೆಯವರನ್ನ ಅಂದರೆ ಐಪಿಎಸ್ ಅಧಿಕಾರಿಗಳನ್ನ ಆಯ್ಕೆ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಹಾಕಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ಗಂಗಾಧರ್, ನಾನ್ ಐಪಿಎಸ್ ಅಂದರೆ ಐಪಿಎಸ್ ಯೇತರ ಪೋಸ್ಟಿಂಗ್ಗಳು ಎಷ್ಟಿರುವಂಥದ್ದು, ಎಷ್ಟು ಜನರನ್ನ ಈಗ ಐಪಿಎಸ್ ಆಫೀಸರ್ಸ್ಗಳನ್ನು ಐಪಿಎಸ್ ಯೇತರ ಪೋಸ್ಟಿಂಗ್ಗಳಿಗೆ ನೇಮಕ ಮಾಡಲಾಗಿದೆ, ಯಾವ ರೀತಿಯಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿರುವಂಥದ್ದು, ಆ ಪತ್ರದಲ್ಲಿ ಏನೇನೆಲ್ಲ ಉಲ್ಲೇಖ ಆಗಿದೆ ಅಂತ. ಪೃಥ್ವಿರಾಜ್, ಈಗ ಪ್ರಮುಖವಾಗಿ ವರ್ಗಾವಣೆ ವಿಚಾರವಾಗಿ ಸಾಕಷ್ಟು ಗೊಂದಲ ಗೃಹ ಇಲಾಖೆಯಲ್ಲಿ ಇರುವಂತದ್ದು. ಇದರ ನಡುವೆ ಈಗ ಐಪಿಎಸ್ ಮತ್ತೆ ನಾನ್ ಐಪಿಎಸ್ ಅಧಿಕಾರಿಗಳ ನಡುವೆ ಒಂದು ಫೈಟ್ ನಡೀತಾ ಇದೆ. ಜೊತೆಗೆ ಈ ಒಂದು ಗೊಂದಲ ಈಗ ಸರ್ಕಾರಕ್ಕೆ ಸಂಕಷ್ಟ ತಂದಿರುವಂತದ್ದು. ಪ್ರಮುಖವಾಗಿ ಈಗ ರಾಜ್ಯದಲ್ಲಿ 110 ನಾನ್ ಐಪಿಎಸ್ ಹುದ್ದೆಗಳಿರುವಂತದ್ದು, ಆದರೆ ಅದರಲ್ಲಿ ಕೇವಲ ಶೇಕಡ 50% ಮಾತ್ರ ಹುದ್ದೆಗಳಿಗೆ ಒಂದು ಅವಕಾಶವನ್ನ ಕೊಡಲಾಗ್ತಾ ಇದೆ. ಆದರೆ ನಾನ್ ಐಪಿಎಸ್ ನ ಹುದ್ದೆಗಳಿಗೆ ಐಪಿಎಸ್ ಅಧಿಕಾರಿಗಳನ್ನ ನೇಮಕ ಮಾಡಲಾಗ್ತಾ ಇದೆ. ಈ ಮೂಲಕವಾಗಿ ನಾನ್ ಐಪಿಎಸ್ ಅಧಿಕಾರಿಗಳಿಗೆ ಸರಿಯಾಗಿ ಅಂದ್ರೆ ಹುದ್ದೆಗಳಿಗೆ ಸರಿಯಾದಂತ ಅವಕಾಶಗಳು ಸಿಗ್ತಾ ಇಲ್ಲ ಅನ್ನೋದು ಒಂದು ಗಂಭೀರ ಆರೋಪ ಆಗಿರುವಂತದ್ದು. ಅದರ ಜೊತೆಯಲ್ಲಿ ಡಿವೈಎಸ್ಪಿಯ ಒಂದು ಮುಂಬಡ್ತಿ ಕೊಡುವಂತ ನಾನ್ ಐಪಿಎಸ್ ಏನ್ ಮುಂಬಡ್ತಿ ಇರುತ್ತೆ ಅವರಿಗೆ ಸರ್ಕಾರ ಮುಂಬಡ್ತಿಯನ್ನ ಕೊಡ್ತಾ ಇಲ್ಲ ಅಂತ ನಿಟ್ಟಿನಲ್ಲಿ ಈಗ ಸರ್ಕಾರದ ಅಂದ್ರೆ ಒಳಾಡಳಿತ ಇಲಾಖೆಯ ಅಪರ ಕಾರ್ಯದರ್ಶಿಗೆ ಈಗ ಪತ್ರವನ್ನ ಬರೆದಿರುವಂತದ್ದು. ಜೊತೆಗೆ ಸರ್ಕಾರಕ್ಕೂ ಕೂಡ ಪತ್ರವನ್ನ ಬರೆಯಲಾಗಿರುವುದು. ಶೇಕಡ 50% ಮಾತ್ರ ಆ ಒಂದು ಹುದ್ದೆಗಳನ್ನ ಕೊಡಲಾಗ್ತಾ ಇದೆ. ಉಳಿದಂತೆ ಎಲ್ಲಾ ಐಪಿಎಸ್ ಅಧಿಕಾರಿಗಳಿಗೆ ಐಪಿಎಸ್ ಮಟ್ಟದ ಅಧಿಕಾರಿಗಳಿಗೆ ಹುದ್ದೆಗಳನ್ನ ಕೊಡಲಾಗ್ತಾ ಇದ್ದು ನಾನ್ ಐಪಿಎಸ್ ಗೆ ಯಾವುದೇ ರೀತಿ ಹುದ್ದೆ ಇಲ್ಲಂತ ಆಗಿರುವಂತದ್ದು. ಹೀಗಾಗಿ ನಾನ್ ಐಪಿಎಸ್ ಅಧಿಕಾರಿಗಳಿಗೆ ಅನ್ಯಾಯವಾಗ್ತಾ ಇದೆ. ಈ ಮೂಲಕವಾಗಿ ಕೂಡ ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಬೇಕು, ಮತ್ತೆ ಗೃಹ ಇಲಾಖೆ ಕೂಡ ಇದ್ರ ಬಗ್ಗೆ ಗಮನ ವಹಿಸಿ ನಾನ್ ಐಪಿಎಸ್ ಅಧಿಕಾರಿಗಳು ರಾಜ್ಯದಲ್ಲಿರುವಂತ ಎಲ್ರಿಗೂ ಕೂಡ ಸರಿಯಾದ ಪ್ರಮಾಣದಲ್ಲಿ ನಮಗೆ ಹುದ್ದೆವನ್ನು ಕೊಡುವಂತ ನಿಟ್ಟಿನಲ್ಲಿ ಅದ್ರ ಕ್ರಮ ಕೈಗೊಳ್ಳಬೇಕು, ಮತ್ತೆ ಯಾರು ಡಿವೈಎಸ್ಪಿ ಮಟ್ಟದ ಇದುವರೆಗೂ ಕೂಡ ಸರಿಯಾದಂತ ರೀತಿಯಲ್ಲಿ ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸಿಲ್ಲ, ಗಮನ ಈ ಬಗ್ಗೆ ವಂಚನೆಯನ್ನ ಮಾಡಲಾಗ್ತಾ ಇರುವಂತದ್ದು. ಡಿವೈಎಸ್ಪಿ ಅಧಿಕಾರಿಗಳಿಗೆ ವಂಚನೆ ಮಾಡಲಾಗ್ತಾ ಇದೆ, ಅವರಿಗೆ ಮುಂಬಡ್ತಿಯನ್ನ ಕೊಡಬೇಕು, ಮತ್ತೆ ಮುಂಬಡ್ತಿ ಕೊಡುವ ಮೂಲಕ
ಆ ಹುದ್ದೆಗಳನ್ನ ತುಂಬಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತೇಳಿ ಈಗ ಒಂದು ಪತ್ರ ವೈರಲ್ ಆಗಿದೆ. ಅದು ಎಸಿಪಿ ಪಾಂಡುರಂಗ ಅನ್ನೋರು ಸರ್ಕಾರಕ್ಕೆ ಬರೆದಿರುವಂತಹ ಪತ್ರ. ಅದರಲ್ಲಿ ಡಿವೈಎಸ್ಪಿ ಮಟ್ಟದ ಅಧಿಕಾರಿಗಳಿಗೆ ಮುಂಬಡ್ತಿಯನ್ನ ಕೊಡ್ತಾ ಇಲ್ಲ ಬಹಳ ದಿನಗಳಿಂದ. ಹೀಗಾಗಿ ಮುಂಬಡ್ತಿ ಕೊಡುವ ಮೂಲಕ ನಾನ್ ಐಪಿಎಸ್ ರೇಂಜ್ಗೆ ಆ ಒಂದು ಅಧಿಕಾರಿಕ ವರ್ಗಕ್ಕೆ ಹೋಗಲಾಗುತ್ತೆ. ಅಲ್ಲೂ ಕೂಡ ಆ ಒಂದು ತಾರತಮ್ಯ ಮತ್ತೆ ಅಲ್ಲೂ ಕೂಡ ಸಮಸ್ಯೆಗಳಿದೆ. ಇದನ್ನ ಕೂಡಲೇ ಗೃಹ ಇಲಾಖೆ ಮತ್ತೆ ಸರ್ಕಾರ ಬಗೆಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಪತ್ರ ಬರೆದಿರುವಂತದ್ದು. ಈ ಒಂದು ಮೂಲಕವಾಗಿ ಜೊತೆ ಸರಿ ಈಗ ಆ ಗೃಹ ಇಲಾಖೆಯಲ್ಲಿ ಆಗ್ತಾ ಇರುವಂತಹ ವರ್ಗಾವಣೆ ವಿಚಾರದಲ್ಲಿ ಆಗ್ತಾ ಇರುವಂತಹ ಒಂದು ಗೊಂದಲದ ಮಧ್ಯೆಯೇ ಈಗ ನಾನ್ ಐಪಿಎಸ್ ಮತ್ತು ಐಪಿಎಸ್ ಅಧಿಕಾರಿಗಳ ಒಂದು ಫೈಟ್ ವಿಚಾರವಾಗಿ ಅಂದ್ರೆ ಹುದ್ದೆಗಳ ಒಂದು ನೇಮಕ ವಿಚಾರ ಬಗ್ಗೆ ಸಂಬಂಧಪಟ್ಟಂತೆ ಅದು ಕೂಡ ಈಗ ಮುನ್ನೆಲೆಗೆ ಬಂದಿದ್ದು. ಈ ವಿಚಾರವಾಗಿ ಗೃಹ ಇಲಾಖೆ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ ಕೂಡ ನೋಡಬೇಕಾಗುತ್ತೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದು ಗ್ಯಾರಂಟಿ ನಂಬರ್ ಒನ್ ಘೋಷಣೆ ಆಗಿದ್ದು ಅದು ಗೃಹ ಜ್ಯೋತಿ. ಆ ಗೃಹ ಜ್ಯೋತಿ ಯೋಜನೆಯಡಿ ಅರ್ಹರಿಗೆ ಶೂನ್ಯ ಬಿಲ್ ಹಂಚಿಕೆ ಆಗಸ್ಟ್ 1 ಈಗ ಆಲ್ರೆಡಿ ಆರಂಭ ಆಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಕಲಬುರಗಿಯ ಎನ್ವಿ ಮೈದಾನದಲ್ಲಿ ಈ ಯೋಜನೆಗೆ ಅಧಿಕೃತವಾಗಿ ಚಾಲನೆಯನ್ನ ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ 5 ಪ್ರಮುಖ ಉಚಿತ ಭರವಸೆಗಳ ಪೈಕಿ ಒಂದಾಗಿರುವಂತಹ ಗೃಹ ಜ್ಯೋತಿ ಯೋಜನೆಗೆ ಇಂದು ಚಾಲನೆ ದೊರೀತಾ ಇದೆ. ಈ ವೇಳೆ ಎಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಡಿಸಿಎಂ ಡಿಕೆ ಶಿವಕುಮಾರ್, ಇಂಧನ ಸಚಿವ ಕೆಜೆ ಜಾರ್ಜ್, ಹಾಗೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವಾರು ಹಿರಿಯ ಸಚಿವರುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಯೋಜನೆ ಅನುಷ್ಠಾನದ ಮೊದಲ ತಿಂಗಳಿನಲ್ಲಿ 1.42 ಕೋಟಿ ಕುಟುಂಬಗಳು ಇದರ ಪ್ರಯೋಜನವನ್ನು ಪಡೆಯಲಿದೆ. ಜುಲೈ 27 ಮೊದಲು ಅರ್ಜಿ ಸಲ್ಲಿಸಿದಂಥವರು ಮಾತ್ರ ಜುಲೈ ತಿಂಗಳ ವಿದ್ಯುತ್ ಬಳಕೆಯ ಶುಲ್ಕದಲ್ಲಿ ಲಾಭವನ್ನು ಪಡೆಯಲಿಕ್ಕೆ ಅರ್ಹರಾಗಿರ್ತಾರೆ. ಬಿಬಿಎಂಪಿ ವಾರ್ಡ್ಗಳನ್ನು ಕಾಂಗ್ರೆಸ್ ಸರ್ಕಾರ ಮರು ವಿಂಗಡಣೆ ಮಾಡಿದೆ. ಬಿಜೆಪಿ ಸರ್ಕಾರ ಮಾಡಿದಂತೆ 243 ವಾರ್ಡ್ಗಳನ್ನು 225 ಸರ್ಕಾರ ಇಳಿಸಿದೆ. ಬಿಬಿಎಂಪಿ ಅಂಗಳದಲ್ಲೂ ಕೂಡ ಕಾಂಗ್ರೆಸ್ ಬಿಜೆಪಿ ನಡುವೆ ಪಾಲಿಟಿಕ್ಸ್ ಶುರುವಾಗಿರುವಂಥದ್ದು. ಎಲ್ಲೋದ್ರೂ ಕೂಡ ರಾಜಕೀಯ ಪಕ್ಷಗಳು ಅಂದರೆ ರಾಜಕೀಯ ಮಾಡ್ತಾರೆ. ಬಿಬಿಎಂಪಿ 2020 ಕಾಯ್ದೆ ಪ್ರಕಾರ ಈ ಹಿಂದಿದ್ದಂಥ ಬಿಜೆಪಿ ಸರ್ಕಾರ 243 ವಾರ್ಡ್ಗಳ ವಿಂಗಡಣೆ ಮಾಡಿತ್ತು. ಆದರೆ ಅದೇ ಕಾಯ್ದೆಯ 7 ಅಧಿನಿಯಮದ ಪ್ರಕಾರ ವಾರ್ಡ್ಗಳ ಮಿತಿಯನ್ನು ಕಾಂಗ್ರೆಸ್ ಸರ್ಕಾರ 225 ಮಿತಿಗೊಳಿಸಿದೆ. ಬಿಬಿಎಂಪಿ ಚೀಫ್ ಕಮಿಷನರ್ ತುಷಾರ್ ಗಿರಿನಾಥ್ ಅಧ್ಯಕ್ಷತೆಯ ಸಮಿತಿ ವರದಿಯನ್ನು ಕೊಟ್ಟಿದ್ದು ಅದರ ಅನ್ವಯ 225 ವಾರ್ಡ್ ಮಿತಿ ಇಳಿಸಲಾಗಿದೆ. ಧರ್ಮಸ್ಥಳ ಭಕ್ತರ ಸಮಾವೇಶದಲ್ಲಿ ಸೌಜನ್ಯ ತಮ್ಮ ಜಯರಾಮ ಮೇಲೆ ಹಲ್ಲೆ ಪ್ರಕರಣ. ಹಲ್ಲೆ ನಡೆಸಲಿಕ್ಕೆ ಮುಂದಾದಂಥ ವ್ಯಕ್ತಿ ಮಹಾವೀರ್ ಜೈನ್. ಸೌಜನ್ಯ ತಮ್ಮ ಜಯರಾಮನ ಕಾಲರ್ ಪಟ್ಟಿ ಹಿಡಿದಿದ್ದ ಮಹಾವೀರ್ ಜೈನ್ ಅನ್ನು ಮಹಾವೀರ್ ಜೈನ್ ಮೇಲೆ ಧರ್ಮಸ್ಥಳ ಠಾಣೆಯಲ್ಲಿ ದೂರನ್ನು ನೀಡಿರುವಂಥದ್ದು ಸೌಜನ್ಯ ತಾಯಿ ಕುಸುಮಾವತಿಯವರು. ಮಹಾವೀರ್ ಜೈನ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಆಗ್ರಹಿಸಲಾಗಿದೆ. ಇದು ಇವತ್ತಿನ 9 AM ಬಿಗ್ ಬ್ರೇಕಿಂಗ್ ನ್ಯೂಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.